ಬಂಧುಗಳೇ ನಮಸ್ಕಾರ. ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಕರಿಚಿರುತ್ತೆ ಅಂದರೆ ಅದು ದುನಿಯಾ ವಿಜಯ್. ದುನಿಯಾ ವಿಜಯ್ ಒಂದಷ್ಟು ಕಾಂಟ್ರವರ್ಸಿಗಳ ಹೊರತಾಗಿಯೂ ಕೂಡ ಬಹಳ ದೊಡ್ಡ ಅಭಿಮಾನಿ ಬಳಗವನ್ನು ಸಂಪಾದಿಸಿದ್ದಾರೆ. ಒಂದು, ಅವರ ನಟನೆಗೆ ಅಭಿಮಾನಿ ಬಳಗ ಇದ್ರೆ, ಮತ್ತೊಂದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರು ಬೆಳೆದು ಬಂದಂಥ ಪರಿಗೆ ಬಹಳ ದೊಡ್ಡದಾದಂಥ ಒಂದು ಅಭಿಮಾನಿಸುವ ವರ್ಗ ಇದೆ. ಕಾರಣ, ಹೇಳಿಕೊಳ್ಳುವಂಥ ಬ್ಯಾಕ್ಗ್ರೌಂಡ್ ಏನೂ ಇರಲಿಲ್ಲ, ಹಾಗಂತ ತೀರಾ ಬಡತನವೂ ಕೂಡ ಅಲ್ಲ. ಆದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಮಾಡಬೇಕು ಅಂತೇಳಿ ಚಿಕ್ಕ ಪುಟ್ಟ ಪಾತ್ರಗಳ ಮೂಲಕ ಹೀರೋ ಆಗಿ ಮಿಂಚಿದಂಥವರು. ರಂಗ ಎಸ್ಎಲ್ಸಿ ಸಿನಿಮಾದಲ್ಲೊಂದು ಸಣ್ಣ ಪಾತ್ರ, ಅದೇ ರೀತಿಯಾಗಿ ಜೋಗಿ ಸಿನಿಮಾದಲ್ಲೊಂದು ಚಿಕ್ಕ ಪಾತ್ರ, ಆನಂತರ ಒಂದಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡು ಅಂತಿಮವಾಗಿ ದುನಿಯಾ ಸಿನಿಮಾ ಮೂಲಕ ತೆರೆ ಮೇಲೆ ವಿಜೃಂಭಿಸಿದಂಥವರು ದುನಿಯಾ ವಿಜಯ್. ಆನಂತರ ಸಾಕಷ್ಟು ಏಳು ಬೀಳುಗಳನ್ನು ಕಂಡರು, ವೈಯಕ್ತಿಕ ಬದುಕಿನಲ್ಲೂ ಕೂಡ ಸಾಕಷ್ಟು ರೀತಿಯಾದಂಥ ಬೆಳವಣಿಗೆಗಳಾಯಿತು. ಅಂತಿಮವಾಗಿ ಸೋಲಿನ ಮೇಲೆ ಸೋಲನ್ನು ಕಂಡು ಸಲಗ ಸಿನಿಮಾದ ಮೂಲಕ ಗೆಲುವನ್ನು ಕಂಡಿದ್ದಾರೆ ದುನಿಯಾ ವಿಜಯ್. ಇನ್ನು ದುನಿಯಾ ವಿಜಯ್ರ ಎಲ್ಲ ವಿಚಾರಗಳು ಕೂಡ ನಿಮಗೆ ಗೊತ್ತಿರೋದೆ. ಇನ್ನು ತಂದೆ ತಾಯಿಯನ್ನು ಎಷ್ಟರ ಮಟ್ಟಿಗೆ ಅವರು ಪ್ರೀತಿಸ್ತಿದ್ರು ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ. ದುನಿಯಾ ವಿಜಯ್ ಹಾಗೂ ವಿಜಯಲಕ್ಷ್ಮಿ ಅಂದರೆ ಅವರ ಮೊದಲ ಪತ್ನಿ ಬೇರೆ ಬೇರೆ ಆಗೋದಿಕ್ಕೆ ಅವರ ತಂದೆ ತಾಯಿಯೂ ಕೂಡ ಕಾರಣ ಎನ್ನುವಂಥ ಮಾತಿದೆ. ತಂದೆ ತಾಯಿ ಅಂದರೆ ತಂದೆ ತಾಯಿ ಏನೋ ಮಾಡಿಬಿಟ್ರು ಅಥವಾ ನೆಗೆಟಿವ್ ಆಗಿ ಅಂತಲ್ಲ, ಕಾರಣ ದುನಿಯಾ ವಿಜಯ್ ತಂದೆ ತಾಯಿಯನ್ನು ವಿಪರೀತವಾಗಿ ಪ್ರೀತಿಸ್ತಾ ಇದ್ರು. ಅವರು ಬಹುತೇಕ ಸಂದರ್ಶನಗಳು ಹೇಳ್ಕೊಂಡಿದ್ದಾರೆ, ನನ್ನ ಬಹಳ ದೊಡ್ಡ ಆಸೆ ಇದ್ದೇನಪ್ಪ ಅಂದರೆ ತಂದೆ ತಾಯಿ ಕೊನೆಯವರೆಗೂ ಕೂಡ ನಾನು ಅದ್ಭುತವಾಗಿ ಅವ್ರು ನೋಡ್ಕೊಳ್ಬೇಕು, ಬಹಳ ಚೆನ್ನಾಗಿ ಅವ್ರನ್ನ ಟ್ರೀಟ್ ಮಾಡಬೇಕು, ಜನ್ಮ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಅವರಿಂದನೇ, ನಾನು ಇವತ್ತು ಈ ಹಂತಕ್ಕೆ ನಿಂತಿದ್ದೇನೆ ಅಂದರೆ ಅವರೇ ಕಾರಣ ಎನ್ನುವಂಥ ಮಾತನ್ನು ದುನಿಯಾ ವಿಜಯ್ ಯಾವಾಗಲೂ ಕೂಡ ಹೇಳ್ತಾ ಇದ್ರು. ಆದರೆ ಅವರ ಪತ್ನಿ, ಮೊದಲ ಪತ್ನಿ ತಂದೆ ತಾಯಿ ಕುರಿತಾಗಿ ಹೆಚ್ಚಿನ ಕಾಳಜಿಯನ್ನು ತೋರ್ತಾ ಇರಲಿಲ್ಲಂತೆ, ಸ್ವಲ್ಪ ಮಟ್ಟಿಗೆ ತಾತ್ಸಾರವನ್ನು ಕೂಡ ಮಾಡ್ತಾ ಇದ್ರಂತೆ. ಈ ಕಾರಣಕ್ಕಾಗಿ ಗಂಡ ಹೆಂಡತಿ ನಡುವೆ ಆಗಾಗ ಭಿನ್ನಾಭಿಪ್ರಾಯ, ಬಿರುಕು ಅದೆಲ್ಲವೂ ಕೂಡ ಕಾಣಿಸ್ಕೊಳ್ತಾ ಇತ್ತು ಎನ್ನುವಂಥ ಮಾತು ಕೂಡ ಇದೆ. ಅಂತಿಮವಾಗಿ ಅವರ ಬದುಕಿನಲ್ಲಿ ಕೀರ್ತಿ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಜಗಳ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ, ಅವರಿಬ್ಬರು ಬೇರೆ ಬೇರೆ ಆಗ್ತಾರೆ ಬಿಡಿ. ಒಟ್ಟಾರಾಗಿ ತಂದೆ ತಾಯಿ ನೋಡ್ಕೊಳ್ತಿಲ್ಲ ಎನ್ನುವ ಕಾರಣಕ್ಕಾಗಿಯೂ ಕೂಡ ದುನಿಯಾ ವಿಜಯ್ ಮೊದಲ ಪತ್ನಿ ಮೇಲೆ ಮುನಿಸ್ಕೊಂಡಿದ್ರಂತೆ. ಅವರಿಬ್ಬರು ಬೇರೆ ಬೇರೆ ಆಗೋದಕ್ಕೆ ಅದು ಕೂಡ ಮೈನ್ ರೀಸನ್ ಅಂತಲೂ ಕೂಡ ಹೇಳಲಾಗುತ್ತೆ. ಅಷ್ಟರ ಮಟ್ಟಿಗೆ ಅವ್ರ ತಂದೆ ತಾಯಿಯನ್ನು ಹಚ್ಕೊಂಡಿದ್ರು, ಪ್ರತಿ ಸಂದರ್ಭದಲ್ಲೂ ಕೂಡ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗದ ರೀತಿಯಲ್ಲೂ ಕೂಡ ನೋಡ್ಕೊಳ್ತಾ ಇದ್ರು. ಇತ್ತೀಚೆಗಷ್ಟೇ ನಾವು ಗಮನಿಸಿದ್ವಿ, ಕರೋನಾ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರ ತಂದೆ ತಾಯಿಯನ್ನು ಅವರು ಟ್ರೀಟ್ ಮಾಡಿದ್ರು ಅಂತ ಹೇಳಿ, ಏನೆಲ್ಲ ವ್ಯವಸ್ಥೆ ಬೇಕು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಅವರ ತಂದೆಗೆ 80 ವರ್ಷ ವಯಸ್ಸಾಗಿತ್ತು, ತಾಯಿಗೆ 76 ವರ್ಷ ವಯಸ್ಸಾಗಿತ್ತು. ಆ ವಯಸ್ಸಿನಲ್ಲೂ ಕೂಡ ಕರೋನಾ ಗೆಲ್ಲುವಲ್ಲಿ ಅವರ ತಂದೆ ತಾಯಿ ಯಶಸ್ವಿಯಾಗಿದ್ರು. ಅದಕ್ಕೆ ಪ್ರಮುಖ ಕಾರಣ ಅಂದರೆ ದುನಿಯಾ ವಿಜಯ್. ಅದಾದ ನಂತರ ಅವರ ತಂದೆಗೆ ಒಂದಷ್ಟು ಸಮಸ್ಯೆಗಳಿತ್ತು, ಬಹು ಅಂಗಾಂಗ ವೈಫಲ್ಯವಾಗಿತ್ತು. ಅವರ ತಾಯಿಗೂ ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಿತ್ತು. ಮೊದಲು ಅವರ ತಾಯಿಯನ್ನು ಕಳ್ಕೊಳ್ತಾರೆ, ತಾಯಿಯನ್ನು ಕಳೆದುಕೊಂಡಂಥ ದುಃಖದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು 3 ತಿಂಗಳ ಅಂತರದಲ್ಲಿ ಅವರ ತಂದೆಯನ್ನು ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ತಂದೆ ತಾಯಿಯ ಅಂತ್ಯಕ್ರಿಯೆಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಅವರು ನಿರ್ವಹಿಸಿರ್ತಾರೆ. ಅವರು ಹುಟ್ಟೂರು ಆನೇಕಲ್ನ ಕುಂಬಾರಳ್ಳಿ ಅಂತೇಳಿ ಅಲ್ಲಿ ಅಂತ್ಯಕ್ರಿಯೆ ಪ್ರಕ್ರಿಯೆಗಳಲ್ಲೂ ಕೂಡ ನಡೆಸಿರ್ತಾರೆ. ಆನಂತರ ಕೂಡ ದುನಿಯಾ ವಿಜಯವರಿಗೆ ಒಂದು ಆಸೆ ಇರುತ್ತೆ, ತಂದೆ ತಾಯಿಗೆ ಒಂದು ಅದ್ಭುತವಾದಂಥ ಸಮಾಧಿ ಇರಬೇಕು ಅಂತ. ಸಮಾಧಿಗೆ ನಮ್ಮ ಹಿಂದೂ ಕಲ್ಚರಲ್ಲಿ ಅಥವಾ ಭಾರತೀಯ ಸಂಸ್ಕೃತಿಯಲ್ಲಿ ಯಾಕಷ್ಟು ಮಟ್ಟಿಗೆ ಆದ್ಯತೆ ಕೊಡ್ತೀವಿ ಅಂದರೆ, ಒಬ್ಬ ವ್ಯಕ್ತಿ ಹೋದ ನಂತರವೂ ಕೂಡ ಆ ವ್ಯಕ್ತಿಯ ಜೊತೆಗೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗೋದಕ್ಕೆ ಒಂದು ಜಾಗ ಇದೆ ಅಂದರೆ ಅದು ಸಮಾಧಿ. ಈ ಕಾರಣಕ್ಕಾಗಿ ಅದೆಷ್ಟೋ ಜನ ಎಷ್ಟೇ ಖರ್ಚಾದರೂ ಅಡ್ಡಿಲ್ಲ, ಸಮಾಧಿ ಮಾತ್ರ ಬಹಳ ಅದ್ಭುತವಾಗಿ ಮಾಡಿಸ್ಬೇಕು ಅಂತ ಪ್ಲಾನನ್ನು ಮಾಡ್ತಾರೆ. ಈ ಕಾರಣಕ್ಕಾಗಿ ವಿಷ್ಣುವರ್ಧನ್ ಅವ್ರ ಸಮಾಧಿ ಯಾಕಾಗಿಲ್ಲ, ಶಂಕರ್ ನಾಗ್ ಅವರ ಸಮಾಧಿ ಯಾಕಾಗಿಲ್ಲ, ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳಲ್ಲೂ ಕೂಡ ಉದ್ಭವ ಆಗ್ತಾ ಇರೋದು. ದುನಿಯಾ ವಿಜಯ್ ಕೂಡ ಅದೇ ರೀತಿಯಾಗಿ ಸಮಾಧಿ ಕಟ್ಟುವಂಥ ಕಾರ್ಯವನ್ನು ಆರಂಭಿಸಿದ್ರು. ಬಹಳ ದಿನಗಳಿಂದ ಆ ಕಾರ್ಯ ಆಗ್ತಾ ಇತ್ತು. ಸ್ವತಃ ದುನಿಯಾ ವಿಜಯವರೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾಳಜಿ ಮುತುವರ್ಜಿ ಎಲ್ಲವನ್ನೂ ಕೂಡ ವಹಿಸ್ತಾ ಇದ್ರು. ಅವರು ಹಾಗೆ ಅವರ ಪತ್ನಿ ಕೀರ್ತಿ ಪ್ರತಿದಿನ ಆ ಸ್ಪಾಟ್ಗೆ ಭೇಟಿ ಕೊಟ್ಟು ಏನೆಲ್ಲ ಆಗ್ತಾ ಇದೆ ಅನ್ನೋದು ನೋಡ್ಕೊಂಡು ಬರ್ತಾ ಇದ್ರು. ಅಂತಿಮವಾಗಿ ಆ ಸಮಾಧಿ ಕಾರ್ಯ ಮುಕ್ತಾಯ ಆಗಿದೆ. ಆ ಸಮಾಧಿಗೆ ಇದೀಗ ಋಣ ಅಂತ ಹೆಸರಿಟ್ಟಿದ್ದಾರೆ. ಋಣ ಅಂದರೆ ರು ಅಂದರೆ ಅವರ ತಂದೆ ಹೆಸರು ರುದ್ರಪ್ಪ, ನಾ ಅಂದರೆ ನಾರಾಯಣಮ್ಮ. ರುದ್ರಪ್ಪ ಮತ್ತು ನಾರಾಯಣಮ್ಮ ಸಮಾಧಿ ಎನ್ನುವ ರೀತಿಯಲ್ಲಿ ಸಮಾಧಿಗೊಂದು ಹೆಸರನ್ನು ಇಟ್ಟಿದ್ದಾರೆ. ಸಮಾಧಿ ಇದೀಗ ಸರಿಯಾದ ರೀತಿಯಲ್ಲಿ ತಲೆ ಎತ್ತಿ ನಿಂತಿದೆ. ಆ ಸಮಾಧಿಗೆ ವಿಶೇಷವಾದಂಥ ಅಲಂಕಾರ ಪೂಜೆ ಎಲ್ಲವನ್ನು ಕೂಡ ಮಾಡಲಾಗಿದೆ. ಈ ಮೂಲಕ ದುನಿಯಾ ವಿಜಯ್ ತಂದೆ ತಾಯಿಯ ಋಣವನ್ನು ಸಲ್ಲಿಸುವಂಥ ಕೆಲಸವನ್ನು ಪ್ರತಿ ಹಂತದಲ್ಲೂ ಕೂಡ ಮಾಡಿದರು. ಅವರ ಆರೋಗ್ಯ ಸಮಸ್ಯೆ ಆದಾಗ ನೋಡ್ಕೊಳ್ಳೋದು, ಈ ಹಿಂದೆಯೂ ಕೂಡ ಬಹಳ ಅದ್ಭುತವಾಗಿ ಅವ್ರು ನೋಡ್ಕೊಳ್ಳೋದು, ಇದೀಗ ಅವರು ವಿಧಿವಶರಾದ ನಂತರ ಸರಿಯಾದ ರೀತಿಯಲ್ಲಿ ಸಮಾಧಿ ಕಟ್ಟುವ ಮೂಲಕ ಅವರಿಗೊಂದು ನಮನವನ್ನು ಸಲ್ಲಿಸುವಂಥ ಕೆಲಸವನ್ನು ದುನಿಯಾ ವಿಜಯ್ ಮಾಡ್ತಾ ಇದ್ದಾರೆ. ಏನೇ ಆಗಲಿ, 100 ಕಾಂಟ್ರವರ್ಸಿಗಳಿಂದ ನೊಂದು ಬೆಂದು ಹೋದಂಥವರು, ಕೈಯಾರೆ ಒಂದಷ್ಟು ತಪ್ಪು ಎಡವಟ್ಟುಗಳು ಕೂಡ ದುನಿಯಾ ವಿಜಯವರಿಂದ ಆಯಿತು. ವಯಸ್ಸಿನ ಹುಮ್ಮಸ್ಸು ಅಥವಾ ಇನ್ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ, ಆದರೆ ಆನಂತರ ಒಂದಷ್ಟು ತಪ್ಪುಗಳನ್ನು ತಿದ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದರು. ಅದಾದ ನಂತರ ತಂದೆ ತಾಯಿ ವಿಚಾರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮಾದರಿ ದುನಿಯಾ ವಿಜಯ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ.
ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಮಾಡಿದಂಥ ಎಡವಟ್ಟುಗಳ ಕಾರಣಕ್ಕಾಗಿಯೋ ಅಥವಾ ಇನ್ಯಾವುದೋ ಕಾರಣಗಳಿಗಾಗಿಯೋ ಸಾಕಷ್ಟು ಏಳು ಬೀಳುಗಳನ್ನು ಕೂಡ ಕಾಣಬೇಕಾಯಿತು. ಸದ್ಯ ಸಲಗ ಸಿನಿಮಾದ ಯಶಸ್ಸಿನ ಅಲೆಯಲ್ಲಿ ತೇಲ್ತಾ ಇದ್ದಾರೆ. ಹಾಗೆ ತೆಲುಗಿನ ಸ್ಟಾರ್ ನಟ ಬಾಲಯ್ಯ ಅವರ ಎದುರು ವಿಲನ್ ಆಗಿ ಮಿಂಚೋದಿಕ್ಕೂ ಕೂಡ ದುನಿಯಾ ವಿಜಯ್ ರೆಡಿ ಆಗಿದ್ದಾರೆ. ತಂದೆ ತಾಯಿ ನೋಡ್ಕೊಂಡಂಥ ಕಾರಣಕ್ಕಾಗಿ ಅವರಿಗೊಂದು ರೀತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮತ್ತೊಂದು ಕಡೆಯಿಂದ ಅವರ ಸಿನಿಮಾ ಜೀವನಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸೋಣ.